ಮಕ್ಕಳು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಪಡೋ ನೀವು ಯಾವತ್ತಾದ್ರೂ ಒಂದು ದಿನ ಒಳ್ಳೆ ಪೊಲಿಟಿಷಿಯನ್ ಆಗಿ ನನ್ನ ದೇಶನ ಒಳ್ಳೆ ದಾರಿಗೆ ತರಬೇಕು ಅಂತ ಮಕ್ಕಳನ್ನ ಎಜುಕೇಟ್ ಯಾಕೆ ಮಾಡ್ತಾ ಇಲ್ಲ? ಇವತ್ತು ಒಬ್ಬ ಸಾಮಾನ್ಯ ಪ್ರಜೆ 30-40 ಸೈಟ್ ತಗೊಳಕ್ ಆಗ್ತಾ ಇಲ್ಲ, ಆದ್ರೆ ಇವತ್ತು ಈ ರಾಜಕಾರಣಿಗಳು ಡಿ ನೋಟಿಫಿಕೇಶನ್ ಅನ್ನೋ ಹೆಸರಿನಲ್ಲಿ ಬಡವರ ಜಮೀನ್ ಕಬಳಿಸಿ ಕುಬೇರರಾಗ್ತಾ ಇದ್ದಾರೆ. ಇವರು ಎಲೆಕ್ಷನ್ ಗಾಗಿ ಖರ್ಚು ಮಾಡೋ 1000-1000 ಕೋಟಿ ರೂಪಾಯಿನ ಬಡವರ ಖರ್ಚು ಮಾಡಿದ್ರೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಒಬ್ಬ ಕಾರ್ಮಿಕ ಅನ್ನ ಇಲ್ಲದೆ ಮಲಗಲ್ಲ. ಮತದಾನ ಅನ್ನೋದು ಅನ್ನದಾನ ವಿದ್ಯಾದಾನಕ್ಕಿಂತ ಶ್ರೇಷ್ಠವಾದದ್ದು. ಇದನ್ನ ಅರ್ಥ ಮಾಡಿಕೊಂಡು ನಮ್ಮ ಕರ್ನಾಟಕನ ಇಂಥ ದರಿದ್ರ ನನ್ನ ಮಕ್ಕಳಿಂದ ಉಳಿಸಿ. ಇವತ್ತು ನಡೀತಿರೋ ಈ ಹೋರಾಟ ಇವತ್ತಿಗೋಸ್ಕರ ಅಲ್ಲ, ನಾಳೆಗೋಸ್ಕರ, ನಾಳೆ ಹುಟ್ಟೋ ಮಕ್ಕಳಿಗೋಸ್ಕರ. ಈ ನಮ್ಮ ಕರ್ನಾಟಕ ಸುವರ್ಣ ಕರ್ನಾಟಕ ಆಗಿ ಈ ನಮ್ಮ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಮಾದರಿ ಆಗ್ಬೇಕು. ಇನ್ಮೇಲಾದ್ರೂ ನೀವ್ ಯಾರಿಗೆ ಓಟ್ ಹಾಕ್ಬೇಕು, ಯಾರನ್ನ ಗೆಲ್ಲಿಸ್ಬೇಕು ಅನ್ನೋದು ನಿಮಗ್ ಸೇರಿದ್ದು. ಥಿಂಕ್ ಬಿಫೋರ್ ಯು ಆಕ್ಟ್. ಲೀಡರ್ಶಿಪ್ ಇಸ್ ನಾಟ್ ಎ ಪೊಸಿಷನ್, ಇಟ್ಸ್ ಆನ್ ಆಕ್ಷನ್. ಜೈ ಹಿಂದ್.